ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ನಮ್ಮ ಕಲೆಕ್ಟರ್ ಮಂಗ್ ಬೇರೆ ಆರೋಗ್ಯ ಸರಿ ಇಲ್ಲ, ಮತ್ತೆ ಮದುವೆ ಅಂತೆಲ್ಲ ತುಂಬಾ ದಿನ ಹೋಗ್ಬಿಟ್ಟಿದೆ, ಅದಕ್ಕೆ ಚೆನ್ನಾಗಿ ಓದ್ಕೋತಿದ್ದೀರೋ ಇಲ್ವೋ ಅಂತ ಕೇಳ್ದೆ. ನೋಡಿ ಅಂಕಲ್ ಹೆಂಗ್ ಹೇಳ್ತಾ ಇದಾರೆ, ಓದೋದಂದ್ರೆ ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾ ಹಾ ಹಾ, ಕಿಂಡಲ್ ಮಾಡೋದು ನೋಡಿ. ಇಲ್ಲಮ್ಮ, ನಮ್ಮ ಆಕಾಶ್ ಹಾಗೇನಿಲ್ಲ. ಆಕಾಶ್, ನೀವೇನಕ್ಕೂ ತಲೆ ಕೆಡಿಸ್ಕೋಬೇಡಿ, ಈ ವರ್ಷ ಖಂಡಿತ ಪಾಸ್ ಆಗ್ತೀರ ನೀವು. ಥ್ಯಾಂಕ್ ಯು ಅಂಕಲ್. ಸರ್, ಕಲೆಕ್ಟರ್ ಮನ್ ಪೇಪರ್ನ ಕಾಪಿ ಹೊಡೆದಾದ್ರೂ ಕೂಡ ಈ ವರ್ಷ ಖಂಡಿತ ಪಾಸ್ ಆಗ್ತಾರೆ. ಏನಂದ್ರೆ? ಇಲ್ಲಮ್ಮ, ನಮ್ಮ ಆಕಾಶ್ ಹಾಗೆಲ್ಲ ಮಾಡಲ್ಲ. ಸೂಪರ್ ಅಂಕಲ್, ನೀವೊಬ್ಬರೇ ನನಗೆ ಸಪೋರ್ಟ್ ಮಾಡೋದು ನೋಡಿ. ಆಕಾಶ್, ನೀವು ನಮ್ಮನೆ ಹುಡುಗ ಇದ್ದ ಹಾಗೆ ನಾನು ಸಪೋರ್ಟ್ ಮಾಡದೆ ಇರ್ತೀನ? ನೀವೊಂದು ಕೆಲಸ ಮಾಡಿ, ಸುಂದರಿ ಹತ್ರ ಎಲ್ಲ ಕಾಪಿ ಹೊಡೆದು ಪಾಸ್ ಆಗಬೇಡಿ. ಓ, ನಾನು ಸುಂದರಿ ಹೇಳ್ತೀನಿ, ಚೀಟಿ ಬರ್ತ್ಕೊಡೋದಕ್ಕೆ, ಆ ಚೀಟಿ ತಗೊಂಡೋಗಿ ಅದನ್ನ ಕಾಪಿ ಮಾಡಿ ಪಾಸ್ ಆಗ್ಬಿಡಿ. ಅಂಕಲ್ ನೀವುನಾ? ಸುಮ್ಮನೆ ತಮಾಷೆ ಮಾಡಿದೆ ಆಕಾಶ್. ಪಂತ್ರ ಸುಮ್ಮನೆ ಕಾಫಿ ಕುಡ್ಕೊಂಡು ಹೋಗೋದು ಬಿಟ್ಟು ಈ ಆಕಾಶ್ ಬಗ್ಗೆ ಕತೆ ಹೇಳ್ಕೊಂಡು ಕೂತಿದ್ದಾರೆ. ಫೋಟೋ ನೋಡ್ಬಿಟ್ನಲ್ಲ, ಮೊದ್ಲೇ ನನ್ನ ಮೇಲೆ ಜಗಳ ಹೇಗೆ ಮಾಡ್ಬೇಕು ಅಂತ ನೋಡ್ತಾ ಇರ್ತೇನೆ, ಇವಾಗ ಈ ಫೋಟೋ ಬೇರೆ ನೋಡ್ಬಿಟ್ಟ ನನ್ನ ಸಿಕ್ಕಾಕೊಳ್ಳೋಗ ಮಾಡ್ಬಿಟ್ರೆ. ಅಯ್ಯೋ ದೇವ್ರೇ, ನೀ ನನ್ನ ಎಷ್ಟೊಂದ್ ಸಲ ಕಾಪಾಡಿದ್ಯಾ, ಇವತ್ ನನ್ ಕೈ ಬಿಡ್ಬೇಡಪ್ಪ. ನಿನ್ನೆ ಇರೋ ಪರಿಸ್ಥಿತಿಲಿ ಅವಳಿಗೆ ಯಾವ ಸತ್ಯನೂ ತಿಳಿಬಾರ್ದು. ಹೇಗಾದ್ರೂ ನನ್ನ ಕಾಪಾಡು ದೇವ್ರೆ, ಪ್ಲೀಸ್. ದೇವ್ರೆ, ನಿನ್ಗೆ ನನ್ ಮೇಲೆ ಸಾವಿರಾರು ಕೋಪ ಇರ್ಬೋದು, ಬಟ್ ಇವತ್ ನನ್ಗೋಸ್ಕರ ಅಲ್ಲ, ಅಟ್ಲೀಸ್ಟ್ ನಿಮಗೋಸ್ಕರ ಆದ್ರೂ ಏನಾದ್ರೂ ಮಾಡಪ್ಪ, ಏನಾದ್ರೂ ಮಾಡು, ಪ್ಲೀಸ್ ಪ್ಲೀಸ್ ಕಾಪಾಡಪ್ಪ. ಅಂಕಲ್ ಒಂದು ಕಾಲ್ ಬರ್ತದೆ, ಮಾತಾಡ್ಬಿಟ್ಟು ಬರ್ತೀನಿ. ಹಾ, ಮಾತಾಡಿ ಮಾತಾಡಿ. ಹಲೋ, ಹಾ ಹೇಳೋ. ಮತ್ತೆ ನಮ್ಮ ಕಲೆಕ್ಟ್ರಮ್ಮ? ಕರಣ್ ಮಾಡೋ ತಪ್ಪು ಕೆಲ್ಸಗಳನ್ನೆಲ್ಲ ಸರಿ ಮಾಡಿದ್ರೆ ಸುಂದರಿ ಕೆಲಸ ಆಗೋಗ್ಬಿಟ್ಟಿದೆ. ಇವಳು ಎಷ್ಟು ಅಂತ ಮ್ಯಾನೇಜ್ ಮಾಡ್ತಾಳೆ? ನಿಮಗೆ ಅವಳ ವಸ್ತು ಬೇರೆಯವ್ರು ಯೂಸ್ ಮಾಡಿದ್ರೇ ಅವಳಿಗೆ ಇಷ್ಟ ಆಗಲ್ಲ. ಅಂಥದ್ದು ಕರಣ್ ಇವಳಿಗೆ ತಂದಿರೋ ಹಾಗೆ ಮತ್ತೊಂದು ನೆಕ್ಲೆಸ್ ಭಾರತಿ ಕಳಿಸಿದ್ದಾನೆ.
ಇದೇನಾದ್ರೂ ನಿಮ್ಮಿಗ್ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನೋ. ಆಕಾಶ್ ಅಂಕಲ್ ಆಯ್ತನಪ್ಪ, ಫೋನ್ ಅಲ್ಲಿ ಮಾತಾಡಿದ್ದು, ಅಲ್ಲೇನ್ ಮಾಡ್ತಿದ್ದೀರಾ? ಆಯ್ತು ಅಂಕಲ್ ಬನ್ನಿ. ಹಾ ಬಂದೆ. ಯಾಕಪ್ಪ ಆಕಾಶ್ ಏನು ಟೆನ್ಷನ್ ಇರೋ ಹಾಗಿದೆ, ಹೊಡ್ಬೇಕಾ ಬೇಗ? ಇಲ್ಲ ಅಂಕಲ್, ಹಾಗೇನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸಾಲ್ವ್ ಮಾಡಿದ್ದೀನಿ. ಹೌದಾ, ಕಾಫಿ ಕುಡಿಯಪ್ಪ. ಹಾ ಅಪ್ಪ, ಎಷ್ಟೇ ವೈರಿ ಆದ್ರೂ ಇವತ್ತು ನನ್ನ ಕಾಪಾಡ್ಬಿಟ್ಟಪ್ಪ. ಏನ್ ಸರೋಜಾ, ಕಾಫಿ ಕೊಟ್ಬಿಟ್ಟು ಇಲ್ಲೇ ಹರಟೆ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅಮ್ಮ. ಹ್ಞೂ ಮೇಡಮ್, ನನಗೆ ಸರಿಯಾಗಿ ರೇಗಿಸ್ತಾ ಇದ್ರು. ಹೌದಾ, ತಗೊಂಡೋಗಿ ಒಳಗಿಡು. ಸರೋಜಾ ನಮ್ಮನೆ ಇರ್ತಾರನೇ ಆಗ್ಬಿಟ್ಟಿದ್ದಾರೆ. ನಾವೆಷ್ಟೇ ಗೇಲಿ ಮಾಡಿದ್ರು ಬೈದ್ರು ಒಂಚೂರು ಬೇಜಾರೇ ಮಾಡ್ಕೊಳಲ್ಲ. ನನ್ನ ಮತ್ತೆ ನಿಮ್ಮಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಊರ್ಮಿಳ ಅವರೇ, ಒಳ್ಳೆಯವ್ರ ಜೊತೆ ಯಾವಾಗ್ಲೂ ಒಳ್ಳೆಯವರೇ ಇರ್ತಾರೆ. ಅಕಸ್ಮಾತ್ ಕೆಟ್ಟವರಿದ್ರು ನಿಮ್ ಜೊತೆ ಇದ್ದು ಅವರು ಒಳ್ಳೆಯವ್ರ ಆಗ್ಬಿಡ್ತಾರೆ. ತಗೊಳ್ಳಿ, ಹಾರ ಬದಲಾಯಿಸಿ ತಂದಿದ್ದೀನಿ, ಸುಂದ್ರಿ ಕೊಟ್ಬಿಡಿ. ಅಂಕಲ್ ನೀವ್ ಯಾವಾಗ ಬಂದ್ರಿ? ನಾವು ಈಗಷ್ಟೇ ಬಂದ್ವಿ. ನಮ್ರತ ಮಾ, ಏನಿದು, ಅಂಕಲ್ ಬಂದಿದ್ದಾರೆ, ನೀವು ನನಗೆ ಹೇಳಲೇ ಇಲ್ಲ, ನಾನು ಬಂದು ಮಾತಾಡ್ತಿದ್ನಲ್ಲ. ಅದು ನೀನ್ ರೆಸ್ಟ್ ಮಾಡ್ಬೇಕು ಅಂತ ಮೇಲ್ ಹೋದ್ಯಲ್ಲ, ಸೊ ಅದಕ್ಕೆ ನೀನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕರೀಲಿಲ್ಲ. ಅದಕ್ಕೇನಂತೆ ಮಾ, ಅಂಕಲ್ ಅಷ್ಟು ದೂರದಿಂದ ಬರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ರೆಸ್ಟ್ ಮಾಡ್ತಿದ್ದೆ. ಹಾಗಲ್ಲಮ್ಮ ನಮ್ರತ, ನಿಮ್ಮಮ್ಮ ಪಾಪ ಕರಿತೀನಿ ಅಂತ ಹೇಳಿದ್ರು, ನಾನೇ ನೀವು ರೆಸ್ಟ್ ಮಾಡಲಿ ಅಂತ ಬೇಡ ಅಂದೆ. ಸರಿ ಅಮ್ಮ, ನೀವು ರೆಸ್ಟ್ ಮಾಡಿ, ನಾವಿನ್ ಹೊರಡ್ತೀವಿ. ಇಲ್ಲ ಇಲ್ಲ ಅಂಕಲ್, ಹಾಗೆ ಹೊರಡೋ ಹಾಗಿಲ್ಲ, ಇಲ್ಲೇ ಇದ್ದು ಊಟ ಮಾಡ್ಬಿಟ್ಟು ಹೋಗ್ಬೇಕು. ಪರವಾಗಿಲ್ಲಮ್ಮ, ಅದಕ್ಕೆ ಇನ್ನೊಂದ್ ದಿವಸ ಬರ್ತೀವಿ. ಇಲ್ಲೇ ಹತ್ತಿರದಲ್ಲಿ ಏನೋ ಕೆಲಸ ಇತ್ತು ಅಂತ ಬಂದಿದ್ವಿ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಕಾಶ್ ನೀವೇ ಕರ್ಕೊಂಡು ಬಂದ್ರಾ? ಹಾ ಮೇಡಮ್. ಆಕಾಶ್, ಮುಕುಂದ ಅಂಕಲ್ ತುಂಬಾ ಮುಖ್ಯ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳಿ. ಅವ್ರ ಹತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಂಡ್ರೆ ನೀವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ನೀವ್ ಇಷ್ಟಪಟ್ಟಿದ್ದ ಹುಡುಗಿನ ಅವ್ರ ಮದ್ವೆ ಮಾಡಿಸ್ಕೊಡ್ತಾರೆ. ನಮ್ಮ ಆಕಾಶ್ಗೆ ಏನಮ್ಮ ಕಮ್ಮಿಯಾಗಿದೆ? ಬಂಗಾರದಂತ ಹುಡುಗ. ನನಗೇನಾದ್ರೂ ಇನ್ನೊಬ್ಳು ಮಗಳಿದ್ದಿದ್ರೆ ಆಕಾಶ್ಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ನಾನು. ಹೇಗಿದ್ರು ಮನೇಲಿ ಕಲೆಕ್ಟರ್ ಆಗುವ ಒಬ್ಳು ಮಗಳಿದ್ದಾಳೆ, ಅಳಿಯನ್ನು ಕಲೆಕ್ಟರ್ ಆಗ್ಲಿ ಅಂತ ಅನ್ಕೋತಿದ್ದೆ. ಓ ಆಕಾಶ್, ಸರಿ ಊರ್ಮಿಳ ಅವ್ರೆ, ನಾವೇನ್ ಬರ್ತೀವಿ. ಸರಿ ಅಂಕಲ್. ಏನದು ಕೈಯಲ್ಲಿ? ಅದು ಅದು ಓ, ನನ್ಗಂತ ಮಲ್ಲಿಕ ಆಂಟಿ ಏನಾದ್ರೂ ಕಳಿಸ್ಕೊಟ್ಟಿದ್ದಾರಾ? ಹಾಗೇನಿಲ್ಲ ನಮ್ರತ, ನಮ್ಮನೆಗೇನೋ ತಗೊಂಡ್ ಹೋಗ್ತಾ ಇದ್ದೆ ಅಷ್ಟೇ. ಓ ನನಗಲ್ವಾ, ಮನೆಗ? ಅಯ್ಯೋ ಯಾಕಮ್ಮ ನಮ್ರತ ಹಾಗೆ ಹೇಳ್ಬಿಟ್ಟೆ. ಹೌದಮ್ಮ, ತಪ್ಪಾಗ್ಬಿಟ್ಟೆ, ನಾನ್ ಮಾಡಿದ ತಪ್ಪೇ.